ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್. ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ 1, 2, 3 ಮೂರು ತರಗತಿಗಳಿಗೆ ಬಳಸಬೇಕಾದಂತಹ ತಟ್ಟೆಗಳ ಪರಿಚಯ, ಲೋಗೋ ಮತ್ತು ಚಟುವಟಿಕೆಗಳು. ಈಗಾಗಲೇ ನಮಗೆಲ್ಲ ತಿಳಿದಿರೋ ಹಾಗೆ ಪಠ್ಯದ ವಿಷಯ ಪರಿಷ್ಕೃತ ಆಗಿದೆ, ಹಾಗಾಗಿ ತಟ್ಟೆಗಳ ಸಂಖ್ಯೆಯೂ ಕಡಿಮೆಯಾಗಿದೆ. ಬನ್ನಿ ನೋಡೋಣ ಯಾವ ತಟ್ಟೆಯಲ್ಲಿ ಯಾವ ಚಟುವಟಿಕೆ ಮಾಡಬೇಕಂಥೇಳಿ. ಸೊ ಒಟ್ಟಾರೆ ನಮ್ಮಲ್ಲಿ 4 ಗುಂಪನ್ನು ಕಾಣ್ಬೋದು. ಒಂದು, ಶಿಕ್ಷಕರ ಸಂಪೂರ್ಣ ಸಹಾಯ. ಎರಡನೇದು, ವಿದ್ಯಾರ್ಥಿಯ ಸಂಪೂರ್ಣ ಸಹಾಯ. ನಂತರ ಮೂರನೇದು ಸ್ವಮೌಲ್ಯಮಾಪನ. ನಾಲ್ಕನೇದು ಸಾಮೂಹಿಕ ಗುಂಪು. ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರೋದು ತಟ್ಟೆ 1. ಸೊ ಗುಂಪು 1 ನಡೆಯುವ ಚಟುವಟಿಕೆಗಳನ್ನು ಒಂದೊಂದಾಗಿ ನೋಡೋಣ. ಸೊ ಇಲ್ಲಿ ಕಾಣ್ಬೋದು, ಗುಣಾಕಾರ ಅಂದಾಗ ಇದರ ಲೋಗೋ ಜೋಡು ಕೊಕ್ಕರೆ ಅಂತಿದೆ. ಸ್ಥಾನ ಬೆಲೆ ಅಂದಾಗ ಅಬ್ಯಾಕಸ್. ಮಿಶ್ರ ಕ್ರಿಯೆ ಅಂದರೆ ಮೂಲ ಕ್ರಿಯೆಗಳ ಚಿಹ್ನೆಗಳನ್ನು ಕಾಣ್ಬೋದು. ಎಣಿಕೆ ಬರವಣಿಗೆ ಅಂದಾಗ ಹಂಸ. ಏರಿಕೆ ಇಳಿಕೆ ಅಂದಾಗ ಜಾರುಬಂಡಿ. ಹಿಂದೆ ಮುಂದೆ ಮಧ್ಯೆ ಅಂದಾಗ ಗಂಡ ಬೇರುಂಡ. ನಂತರ ಹೆಚ್ಚು ಕಡಿಮೆ ಸಮ ಅಂದಾಗ ಕೋಳಿ ಮತ್ತು ಮರಿ. ವ್ಯವಕಲನ ಅಂದಾಗ ಬಾತುಕೋಳಿ. ಸಂಕಲನ ಅಂದಾಗ ಕಡ್ಡಿ ಹಿಡಿದು ಹಾರುತ್ತಿರುವ ಹಕ್ಕಿ. ಕನಿಷ್ಠ ಗರಿಷ್ಠ ಅಂದಾಗ ನವಿಲು. ಗಡಿಯಾರ ಅಂದರೆ ಕಾಲದ ಗಣನೆ ಅಂದಾಗ ಗಡಿಯಾರ ಲೋಗೋ. ತೂಕ ಅಂದಾಗ ತೂಕ ಮಾಡುವಂತಹ ಮಾಪನದ ಚಿಹ್ನೆ ಇದೆ ಲೋಗೋ. ನಂತರ ಸಮಮಿತಿ ವಿನ್ಯಾಸ ಅಂದಾಗ ಕ್ಯಾಲ್ಕುಲೇಟರ್ ಇದೆ. ನಂತರ ಭಾಗಾಕಾರ ಅಂದಾಗ ಹುಂಜ. ದತ್ತಾಂಶಗಳು ಅಂದಾಗ ಬಾವಲಿ ಇದೆ. ದ್ರವ ಅಳತೆ ಅಂದಾಗ ದ್ರವ ಅಳತೆ ಮಾಡುವ ಮಾಪನ ಮಾಡುವಂತಹ ಮಾಪನ ಚಿಹ್ನೆ ಇದೆ ಇಲ್ಲಿ. ಅಭ್ಯಾಸ ಪುಸ್ತಕ ಅಂದಾಗ ಪುಸ್ತಕದ ಲೋಗೋ ಇದೆ. ಹಣ ಅಂದಾಗ ನಾಣ್ಯ ಇದೆ. ಉದ್ದದ ಅಳತೆ ಅಂದಾಗ ಸ್ಕೇಲ್ ಇದೆ. ಮತ್ತರ ಆಕೃತಿಗಳು ಇವುಗಳ ಚಿಹ್ನೆ ಅಥವಾ ಲೋಗೋ ಕಂಪಸ್ ಇದೆ. ಸೊ ಈ ಎಲ್ಲ ಚಟುವಟಿಕೆ ಗುಂಪು 1 ಕಾಣ್ಬೋದು. ಗುಂಪು 2 ಅಥವಾ ತಟ್ಟೆ 2 ಅಂದಾಗ ಇಲ್ಲಿ ಗೆಳೆಯರ ಸಂಪೂರ್ಣ ಸಹಾಯದಿಂದ ಮಕ್ಕಳು ಚಟುವಟಿಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ 3 ಚಟುವಟಿಕೆಗಳು ಬರ್ತವೆ. 1, ಅಭ್ಯಾಸ ಪುಸ್ತಕದಲ್ಲಿ ಮಾಡುವಂತಹ ಚಟುವಟಿಕೆ. ಸೊ ಇಲ್ಲಿ ತೆರೆದ ಪುಸ್ತಕ ಮತ್ತು ಪುಸ್ತಕ ಇದೆ, ಇದು ಲೋಗೋ. ನಂತರ ಉತ್ತರ ಹೇಳು ಅಂದಾಗ ಅದರ ಲೋಗೋ ಬಾಯಿ ಇದೆ. ಆಟ ಆಡೋಣ ಅಂದಾಗ ಡೈಸ್ ಇದೆ, ಇದರ ಲೋಗೋ. ಸೊ ಈ ರೀತಿಯಾಗಿ 2 ತಟ್ಟೆಯಲ್ಲಿ ಬರುವಂತಹ ಚಟುವಟಿಕೆಗಳ ಸಂಖ್ಯೆ ಇದು. 3 ತಟ್ಟೆ ಸ್ವಕಲಿಕೆ ತಟ್ಟೆ. ಸೊ ಇಲ್ಲಿ ಯಾವ್ಯಾವ ಚಟುವಟಿಕೆಗಳು ಬರ್ತವೆ ಅವುಗಳಲ್ಲೂ ಒಬ್ಬ ಪರಿಚಯ ಮಾಡಿಕೊಳ್ಳೋಣ. ಸೊ ಉತ್ತರ ಹೇಳು ಅಥವಾ ಉತ್ತರ ಹೇಳುವೆಯ ಅಂತಿದೆ. ಸೊ ಅದರ ಲೋಗೋ ಬಾಯಿ. ಅಭ್ಯಾಸ ಪುಸ್ತಕ ಅಂದಾಗ ಅದರ ಲೋಗೋ ಜೋಡಿ ಮಕ್ಕಳು ಮತ್ತು ಪುಸ್ತಕ ಇದೆ. ನಂತರ ಆಮೆ ಫಜಲ್ ಅಂದಾಗ ಆಮೆ, ಅದರ ಲೋಗೋ. ಆಟ ಆಡೋಣ ಅಂದಾಗ ಡೈಸ್. ನೆನಪಿನ ಆಟ ಅಂದಾಗ ಹದ್ದು. ಸಂಖ್ಯೆ ವಿನ್ಯಾಸ ಅಂದಾಗ ಗೀಜಗನ ಗೂಡು. ಲೆಕ್ಕ ಕೂಡಿಸು, ಲೆಕ್ಕ ಬಿಡಿಸು ಅಂದಾಗ ಪ್ಯಾಡ್ ಇದೆ. ಸೊ ಸಾಮೂಹಿಕ ಗುಂಪು ಅಂದಾಗ ಇಲ್ಲಿ ಏಕಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಬೋಧಿಸಬೇಕಾಗ್ತದೆ ಸಾಮೂಹಿಕ ಗುಂಪು. ಸೊ ಇಲ್ಲಿ ಕಾಣ್ಬೋದು, ಆಡಿ ಕಲಿಯೋಣ ಅಂತ ಇದೆ, ಇದು ಲೋಗೋ ಚೆಂಡು. ಹಾಡು ಅಂದಾಗ ಕೋಗಿಲೆ. ಕ್ರಾಫ್ಟ್ ಅಂದಾಗ ಡಬ್ಬಿಯಲ್ಲಿ ಬ್ರಷ್. ನಂತರ ಪೂರ್ವಭಾವಿ ಚಟುವಟಿಕೆ ಅಂತಿದೆ. ಸೊ ಇಲ್ಲಿ ಚಿತ್ರ ಕ್ಲಿಯರ್ ಆಗಿಲ್ಲ, ಅದು ಮೊಟ್ಟೆಯಿಂದ ಹೊರಬರುತ್ತಿರುವ ಕೋಳಿ ಮರಿ, ಇದರ ಲೋಗೋ ಇಲ್ಲಿ ಕಾಣ್ಬೋದು. ಮೊಟ್ಟೆಯಿಂದ ಹೊರಬರುವ ಕೋಳಿ ಮರಿ, ಇದು ಲೋಗೋ. ಅದರ ಚಟುವಟಿಕೆ ಪೂರ್ವಭಾವಿ ಚಟುವಟಿಕೆಗಳು. ಸೊ ಈ ಎಲ್ಲ ಚಟುವಟಿಕೆಗಳು ನಾವು ಸಾಮೂಹಿಕವಾಗಿ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ನೋಡಿದ್ವಲ್ಲ ತಟ್ಟೆಗಳ ಪರಿಚಯ, ಇದು
ವಿಷಯ ಗಣಿತಕ್ಕೆ ಸಂಬಂಧಿಸಿದಂತೆ 1, 2, 3 ನಲಿಕಲಿ ತರಗತಿಗೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.